ಮೇಡಮ್, ಕೋವಿಡ್ ಶೀಲ್ಡ್ ಹಾಕ್ಸ್ಕೊಂಡಿದ್ದೀರಾ? ಕೆಲವರಿಗೆ ಸೈಡ್ ಎಫೆಕ್ಟ್ಸ್ ಆಗಿದೆ ಕೋವಿಡ್ ಶೀಲ್ಡಿಂದ, ಅಂದರೆ ಆ ಕಂಪ್ನಿಯವರು ಕೂಡ ಒಪ್ಕೊಂಡಿದ್ದಾರೆ. ಇನ್ನು ಕೆಲವ್ರಿಗೇನು ಅಂದರೆ ಕೂದಲು ಉದುರೋದು, ಪಿಂಪಲ್ಸ್ ಜಾಸ್ತಿ ಆಗಿದೆಯಂತೆ ಕೆಲವರಿಗೆ, ಇನ್ನು ಕೆಲವರಿಗೆ ಹಾರ್ಟ್ ಅಟ್ಯಾಕ್ ಎಲ್ಲ ಜಾಸ್ತಿ ಆಗಿದೆಯಂತೆ ಇದರಿಂದ. ಸೊ ಆಗಿರೋರಿಗೆ ಸರ್ಕಾರ ಪರಿಹಾರ ಕೊಟ್ಟರೆ ನಿಮ್ಮ ಪ್ರಕಾರ ಎಷ್ಟು ಕೊಡಬೇಕು, ಏನು ಪರಿಹಾರ ಕೊಡ್ಬೋದು ಮೇಡಮ್? ನಮ್ಗೆ ಅಷ್ಟೊಂದು ಗೊತ್ತಾಗಲ್ಲ ಮೇಡಮ್ ಅವರೇ. ಅಲ್ಲ, ಒಂದು ಮನುಷ್ಯನಿಗೆ ಜೀವ ಇದೆ, ಅದು ತುಂಬಾ ಮುಖ್ಯ. ಸೊ ಸರ್ಕಾರ ಬೆಲೆ ಕಟ್ಟಕ್ಕಾಗುತ್ತಾ? ಆಗಲ್ಲ ಸಮ್, ಬೆಲೆ ಕಟ್ಟಕ್ಕಾಗಲ್ಲ. ಅದರಲ್ಲೂ ಪರಿಹಾರ ಅಂತ ಕೊಟ್ಟರೆ, ನಿಮ್ಮ ಪ್ರಕಾರ ನಿಮ್ಮ ಮನೆಗಳಲ್ಲಿ ಯಾರಿಗೋ ಪ್ರಾಬ್ಲಮ್ ಆಯಿತು ಸೈಡ್ ಎಫೆಕ್ಟ್ಸ್ ಅಂದರೆ, ಎಷ್ಟು ಪರಿಹಾರ ಕೊಡಬೇಕು ಸರ್ಕಾರ? ಪರಿಹಾರ ಅವರು ಜೀವನ ಮಾಡೋದು ಕೊಡಲೇಬೇಕು ಮೇಡಮ್ ಅವರೇ. ಪರಿಹಾರ ಕೊಟ್ಟರೆ ಆದರೆ ತಾನೇ ಅವ್ರಿಗೂ ಜೀವನ ಮಾಡೋಕ್ಕಾಗೋದು. ಏನೂ ಆಗಿಲ್ಲ, ಬಟ್ ಕೆಲವ್ರಿಗೆ ಆಗಿದೆಯಂತೆ. ಸಿ, ಈಗ ಕಂಪ್ನಿಯವರು ಕೂಡ ಒಪ್ಕೊಂಡಿದ್ದಾರೆ. ಸೊ ಅಂಥವರಿಗೆ ಸರ್ಕಾರ ಪರಿಹಾರ ಕೊಟ್ಟರೆ ಎಷ್ಟು ಪರಿಹಾರ ಕೊಡಬೇಕು? ಕೊಡಬೇಕು, ಅವ್ರಿಗೆ ತಿಳಿದಷ್ಟು ಕೊಡಬೇಕು. ಮನುಷ್ಯನ್ಗೆ ಬೆಲೆ ಕಟ್ಟಕ್ ಆಗಲ್ಲ ಒಂದು ಜೀವಕ್ಕೆ. ಸೊ ನಿಮ್ ಪ್ರಕಾರ ಬೆಲೆ ಕಟ್ಟಿದ್ರೆ ಎಷ್ಟು ಕೊಡ್ಬೋದು ಅಂತ? ಕೊಡ್ಬೋದು ಅವ್ರಿಗೆ, ಮನುಷ್ಯಗೆ. ಕೋವಿಡ್ ಶೀಲ್ಡ್ ತಗೊಂಡವರಿಗೆ ಕೆಲವರಿಗೆ ಸೈಡ್ ಎಫೆಕ್ಟ್ಸ್ ಆಗಿದೆ. ಸೊ ಇದಕ್ಕೆ ಸರ್ಕಾರ ಪರಿಹಾರ ಅಂತ ಕೊಟ್ರೆ ಎಷ್ಟು ಪರಿಹಾರ ಕೊಡಬೇಕು, ಕೊಡಬಹುದು? ಅದು ಡಿಪೆಂಡಿಂಗ್ ಅಪಾನ್ ಅವ್ರಿಗೆ ಏನು ಸೈಡ್ ಎಫೆಕ್ಟ್ ಆಗಿದೆ ಅದ್ರ ಮೇಲೆ ಇದಾಗುತ್ತೆ. ಆಮೇಲೆ ಸರ್ಕಾರದಲ್ಲಿ ಇವಾಗ ಎಲ್ಲ ವ್ಯವಸ್ಥೆ ಇದೆಯಲ್ಲ, ಪೇಷಂಟ್ಗೆ ನೋಡ್ಕೊಳ್ಳೋಂಥ ವ್ಯವಸ್ಥೆ ಇರೋದ್ರಿಂದ ಮೋಸ್ಟ್ಲಿ ಅವರು ಟ್ರೀಟ್ಮೆಂಟು ಗೌರ್ಮೆಂಟ್ ಆಸ್ಪತ್ರೆಯಲ್ಲೇ ಮಾಡಿಸ್ತಾರೆ ಅನ್ಸ್ಕೊತೀನಿ. ಸೊ ಪರಿಹಾರ ಅಂದರೆ ಎಷ್ಟು ಅಮೌಂಟ್ ಆದರೆ ಎಷ್ಟು, ಆ ಥರ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆ? ಇಲ್ಲ ಮೇಡಮ್, ಅದರ ಐಡಿಯಾ ಇಲ್ಲ. ಸರ್, ನೀವೇನು ಹೇಳ್ತೀರಾ ಸರ್? ಸೇಮೇ ಮೇಡಮ್, ಅಣ್ಣ ನಮ್ಮ ಬ್ರದರ್ ಏನು ಹೇಳಿದ್ರು ಅದೇ ಥರ. ಅಲ್ಲ, ಒಂದು ಮನುಷ್ಯನ ಜೀವಕ್ಕೆ ಬೆಲೆ ಕಟ್ಟಕ್ಕಾಗುತ್ತಾ? ಆಗಲ್ಲ ಮೇಡಮ್, ನಾವು ಹೇಳಲಿಲ್ಲ. ದುಡ್ಡಿಂದ ಬೆಲೆ ಕಟ್ಟಕ್ಕಾಗಲ್ಲ ಮೇಡಮ್. ನಾವು ಆರೋಗ್ಯವಾಗಿದ್ರೆ ಅಂತ ದುಡ್ಡು ಎಷ್ಟು ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ದುಡ್ಡಿಗೆ ಬೆಲೆ ಕೊಟ್ಬಿಟ್ಟು ಇದು ಮಾಡೋಕ್ಕಾಗಲ್ಲ ಮೇಡಮ್. ಮನುಷ್ಯನ ಜೀವ ತುಂಬ ಮುಖ್ಯ. ಹಾಂ ಹೌದು ಮೇಡಮ್. ಬಟ್ ಇದು ಆಲ್ರೆಡಿ ಕಂಪ್ನಿನೇ ಒಪ್ಕೊಂಡಿದೆ ಇದರಿಂದ ಸೈಡ್ ಎಫೆಕ್ಟ್ಸ್ ಆಗಿರೋದು ನಿಜ ಅಂತ. ಒಪ್ಪಿಕೊಂಡು ಮೆಡಿಸನ್ ಎಲ್ಲ ವಾಪಸ್ ತೊಗೊಂಡಿದ್ದಾರೆ, ಮತ್ತು ಅದಕ್ಕೇನು ಅವ್ರು ರಿಪ್ಲೇಸ್ಮೆಂಟ್ ಏನು ಕೊಡ್ತಾ ಇಲ್ಲ. ಅವರು ಎಲ್ಲ 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 ಕಂಟ್ರಿಯಿಂದನೂ ವಾಪಸ್ ತರಿಸ್ಕೊಂಡಿದ್ದಾರೆ, ಮತ್ತು ಸಪ್ಲೈ ಮಾಡೋದಿಲ್ಲ ಅಂತ ಇದು ಬರ್ಕೊಟ್ಟಿದ್ದಾರೆ, ಮುಚ್ಚಳಿಕೆ ಬರ್ಕೊಟ್ಟಿದ್ದಾರೆ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ. ಇದು ಮೇನ್ ಕೇಂದ್ರ ಸರ್ಕಾರದ್ದೇ ಎಡವಟ್ಟು. ಮುಂಚೆ ನೀವೆಲ್ಲ ತಿಳ್ಕೊಂಡು ಇದು ಮಾಡೋದು ಇದ್ರೆ ಮೇಡಮ್ ಈ ಥರ ಆಗ್ತಾ ಇರಲಿಲ್ಲ. ಈಗ ಎಲ್ಲ ಜನ ಎಲ್ಲ ಹಾಕ್ಸ್ಕೊಂಡು ಆದ್ಮೇಲೆ ಈ ಥರ ಪ್ರಾಬ್ಲಮ್ ಆಗುತ್ತೆ ಅಂದಮೇಲೆ ಮನುಷ್ಯನ ಜೀವಕ್ಕೆ ಎಲ್ಲಿದೆ ಮೇಡಮ್ ಬೆಲೆ? ಸರ್ಕಾರ ಇದನ್ನ ಸ್ವಲ್ಪ ಇದು ಮಾಡಬೇಕು. ಕೇಂದ್ರ ಸರ್ಕಾರ ಮೇನ್, ಇದರಲ್ಲಿ ರಾಜ್ಯ ಸರ್ಕಾರದ್ದೇನಿಲ್ಲ, ಕೇಂದ್ರ ಸರ್ಕಾರ ಫಸ್ಟೇ ಯೋಚನೆ ಮಾಡಬೇಕಿತ್ತು ಮಿಸ್ಟರ್ ಮೋದಿ ಅವ್ರ ಸರ್ಕಾರ.